ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ಹುಟ್ಟು ಮತ್ತೆ ಸಾವು ಎರಡೂ ಕೂಡ ನಮ್ಮ ಕೈಯಲ್ಲಿ ಇರಲ್ಲ ಆದ್ರೂ ಮಧ್ಯೆ ಇರೋ ಜೀವನವನ್ನ ಆರೋಗ್ಯಯುತವಾಗಿ ಬಾಳ್ಬೇಕಷ್ಟ ಆರೋಗ್ಯಯುತವಾಗಿ ಬಾಳೋಣ ಭಯದಿಂದ ಬದುಕೋದ್ ಬೇಡ ಆ ಭಯದಿಂದ ನಿರ್ಭಯದಿಂದ ಧೈರ್ಯವಾಗಿ ಬದುಕೋಣ ಅದು ಯಾವಾಗ ಬರ್ತದಪ್ಪ ಅಂದ್ರೆ ನಾವು ಸ್ವಲ್ಪ ಈ ಆತ್ಮಜ್ಞಾನವನ್ನು ತಿಳ್ಕೊಂಡರೆ ಮಾತ್ರ ಕೇವಲ ಲೌಕಿಕ ಜ್ಞಾನದಿಂದ ಪುಸ್ತಕದ ಜ್ಞಾನದಿಂದ ಆ ಧೈರ್ಯ ಬ ಅಂತ ಬರೋದಿಲ್ಲ ಕೆಲವರಿಗೆ ಹುಟ್ಟುಗುಣವಾಗೇ ಬಂದ್ಬಿಡುತ್ತೆ ಧೈರ್ಯ ಆದರೆ ಬಹಳಷ್ಟು ಜನ ಹೆದರುಕೊಂಡೇ ಕಾಯಿಲೆ ಮಾಡ್ಕೊಳ್ತಾರೆ ಪಕ್ಕದವ್ರಿಗೇನೋ ಒಂದು ದೊಡ್ಡ ಕಾಯಿಲೆ ಬಂದಿದೆ ಯಾವುದೋ ಎಪಿಡೆಮಿಕ್ ಡಿಸೀಸ್ ಯಾವುದೋ ಸಾಂಕ್ರಾಮಿಕ ರೋಗ ಬಂದಿದೆ ಅಂದರೆ ಇವ್ರಿಗೆ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ ಭಯದಿಂದನೇ ಬಂದ್ಬಿಡುತ್ತೆ ಭಯದ ಸಂದರ್ಭದಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿಬಿಡುತ್ತೆ ಆದ್ದರಿಂದ ನನ್ನ ಮೊಟ್ಟ ಮೊದಲನೆಯ ಔಷಧಿ ಅಂದರೆ ಆತ್ಮವಿಶ್ವಾಸ ಅಥವಾ ಅದು ಕೊನೆಯ ಔಷಧಿ ಅಂತಲೂ ನಾವು ಇಟ್ಕೊಳ್ಬೋದು ಮೊದಲನೇ ಔಷಧಿನೂ ಅದೇ ಕೊನೆಯ ಔಷಧಿನೂ ಅದೇ ಆತ್ಮವಿಶ್ವಾಸವನ್ನು ಬೆಳೆಸ್ಕೊಳ್ಳಿ ಅದು ಅದಕ್ಕೆ ಬಸವಣ್ಣವರು ಒಂದು ವಚ್ಚನದಾಗ ಹೇಳ್ತಾರೆ ಭವರೋಗ ವೈದ್ಯನೆಂದು ನಾನು ನಿಮ್ಮ ಮೊರೆ ಹೊಕ್ಕೆ ಪರಮಾತ್ಮನಿಗೆ ಅವರು ವೈದ್ಯ ಅಂತ ಕರೀತಾರೆ ಈ ನಮ್ಮ ವೈದ್ಯರುಗಳೆಲ್ಲ ನಮಗೆ ಗೈಡ್ ಅಷ್ಟೇನೆ ಈ ಮಾತ್ರೆ ತೊಗೊಳ್ಳಿ ಈ ಮಾತ್ರೆ ತೊಗೊಳ್ಳಿ ಈಗ ಮಾಡ್ತೀವಿ ಹಾಗೆ ಆಪ್ರೇಷನ್ ಮಾಡ್ತೀವಿ ಅಂತ ಗೈಡೆ ಹೊರತು ಅವರಿಗೆ ಹುಷಾರು ಮಾಡುವ ಶಕ್ತಿ ಯಾವ ವೈದ್ಯರ ಕೈಯಲ್ಲೂ ಇಲ್ಲ ಅದಕ್ಕೆ ಒಬ್ಬ ಪಾಶ್ಚಿಮಾತ್ಯ ತತ್ವಜ್ಞಾನಿ ವೈದ್ಯ ವಿಜ್ಞಾನಿ ಹೇಳ್ತಾನೆ ಅವನು ವೈದ್ಯನೂ ಹೋದು ವಿಜ್ಞಾನಿಯೂ ಹೋದು ಜೊತೆಗೆ ಫಿಲಾಸಫರ್ ಥರ ಅವನು ನೇಚರ್ ಕ್ಯೂರ್ಸ್ ದ ಡಿಸೀಸ್ ಡಾಕ್ಟರ್ ಟೇಕ್ಸ್ ದ ಕ್ರೆಡಿಟ್ ನಮ್ಮಲ್ಲಿ ಹುಷಾರು ಮಾಡ್ಕೊಳ್ತಕ್ಕಂಥ ಶಕ್ತಿ ನಮ್ಮೊಳಗಡೆ ಇದೆ ಒಂದು ಮಾತ್ರೆ ಕೊಟ್ಬಿಟ್ಟು ಶುಗರ್ ಕಾಯಿಲೆ ನಾನು ಕಡಿಮೆ ಮಾಡ್ತೀನಿ ಅಂದರೆ ಎಲ್ರಿಗೂ ಕಡಿಮೆ ಮಾಡೋಕ್ಕಾಗಲ್ಲ ಒಂದು ಶವಕ್ಕೆ ನಾವು ಕಾಯಿ ಔಷಧಿ ಕೊಟ್ಟು ನಮ್ಮ ನಮ್ಮೊಳಗಡೆ ಆ ಶಕ್ತಿ ಇದೆ ಅದನ್ನೇನೋ ಒಂದು ಮಾತ್ರೆ ಏನೋ ಒಂದು ಮಾಡುತ್ತೆ ಜಾಗೃತಿ ಮಾಡುತ್ತೋ ಅದು ಇನ್ನೊಂದು ಎಫೆಕ್ಟ್ ಮಾಡುತ್ತೋ ಏನೋ ಒಂದು ಎಫೆಕ್ಟ್ ಮಾಡಿ ನಮಗೆ ಹುಷಾರಾದ ಮನೋಭಾವನೆಯನ್ನು ತರುತ್ತೆ ಹೊರತು ಹುಷಾರಾಗುವ ಹುಷಾರು ಮಾಡುವ ಶಕ್ತಿ ಇರತಕ್ಕಂಥದ್ದು ವಾಸಿ ಮಾಡುವ ಶಕ್ತಿ ಇರತಕ್ಕಂಥದ್ದು ಅದು ಇನ್ನು ಬೆಳ್ತನ ನಮ್ಮ ಶರೀರದ ಒಳಗೇನೆ ರಚನೆಯಾಗಿಯೇ ಬಂದಿದೆ ಅದು ಅದನ್ನು ಎಲ್ಲ ಶರಣರು ಹೇಳ್ತಾರೆ ಆ ಶಕ್ತಿಯನ್ನು ನಾವು ಜಾಗೃತಿ ಮಾಡಿಕೊಳ್ಬೇಕು ಅದೇ ಆತ್ಮಶಕ್ತಿ ಅದೇ ಆತ್ಮವಿಶ್ವಾಸಕ್ಕೆ ಸಾಧನವಾದದ್ದು ಆತ್ಮವಿಶ್ವಾಸದ ನಂತರ ಆಮೇಲೆ ಐದು ಇನ್ನೂ ಐದು ಔಷಧಿಗಳನ್ನು ನಾನು ಹಾಗೆ ಪರಿಚಯ ಮಾಡಿಕೊಡ್ತೀನಿ ಸಂಕ್ಷಿಪ್ತವಾಗಿ ಅದನ್ನು ಒಂದೊಂದಾಗಿ ನಾವು ಈಗಾಗಲೇ ಒಂದು ನೋಡಿದೀವಿ ಉಪವಾಸ ಅಂದ್ರೆ ಆಕಾಶ ತತ್ವ ಅಂತ ಬರ್ತದೆ ಪ್ರಭುಗಳು ಬಹಳ ಒಂದು ಅದ್ಭುತವಾದ ವಚನ ಹೇಳ್ತಾರೆ ಅನಾದಿಯ ಮಗ ಆದಿ ಆದಿಯ ಮಗನ ಅತೀತ ಅತೀತ ಮಗನ ಆಕಾಶ ಆಕಾಶನ ಮಗ ವಾಯು ವಾಯುವಿನ ಮಗ ಅಗ್ನಿ ಅಗ್ನಿಯ ಮಗ ಅಪ್ಪು ಅಪ್ಪುವಿನ ಮಗ ಪೃಥ್ವಿ ಪೃಥ್ವಿಯಿಂದ ಸಕಲ ಜೀವರಾಶಿಗಳೆಲ್ಲ ಓದಿಸಿದವು ಗುಹೇಶ್ವರ ಅಂದರೆ ಇವು ಒಂದಕ್ಕೊಂದು ಒಂದಕ್ಕೊಂದು ಪುರಾತನವಾದ ಮೊದಲು ಮೊದಲು ಹುಟ್ಟಿದ್ದು ಅಂತ ಆ ದೃಷ್ಟಿಯಿಂದ ನಮ್ಮೆಲ್ಲರ ಪುರಾತನ ಮೊದಲು ಅಂದರೆ ಆತ್ಮ ಆತ್ಮದ ನಂತರ ಆಕಾಶ ಆಕಾಶ ತತ್ವದ ಬಗ್ಗೆ ನಾವು ಈಗ ವಿಸ್ತಾರವಾಗಿ ಮಾತಾಡಿದ್ದೀವಿ ಸುಮಾರು ಹತ್ತು ಎಪಿಸೋಡ್ಗಳಲ್ಲಿ ಹತ್ತು ಹತ್ತು ಸಂಚಿಕೆಗಳಲ್ಲಿ ನಾವು ಉಪವಾಸದ ಬಗ್ಗೆ ಭಾಳ ವಿಸ್ತಾರವಾಗಿ ಮಾತಾಡಿದ್ದೀವಿ ಇದೇ ಆಕಾಶ ತತ್ವ ಇದು ಎರಡನೇ ಔಷಧಿ ಇದು ಮೂರನೇ ಔಷಧಿ ಅಂದರೆ ವಾಯು ತತ್ವ ಗಾಳಿ ತತ್ವ ಅದು ಕೂಡ ಔಷಧಿ ಆಗಬಲ್ಲ ನಾಲ್ಕನೇ ತತ್ವ ಅಂದರೆ ಅಗ್ನಿ ಐದನೇ ತತ್ವ ಅಂದರೆ ಜಲ ಆರನೇ ತತ್ವ ಅಂದರೆ ಪೃಥ್ವಿ ಅಂದರೆ ಆಹಾರವೇ ಔಷಧಿ ಆಗಬಲ್ಲದು ಹೀಗೆ ಆರು ಔಷಧಿಗಳಿದ್ಬಿಟ್ರೆ ನನಗನ್ಸುತ್ತೆ ಯಾವ ಹೊರಗಡೆಯಿಂದ ಮಾರ್ಕೆಟ್ನಿಂದ ಯಾವ ನಂತರ ಆಗುತ್ತೆ ಇಲ್ಲ ಅನಿಸುತ್ತೆ ಅದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ನಮ್ಮ ಜೀವನಕ್ಕೆ ಅನ್ವಯ ಮಾಡ್ಕೋಬೇಕು ಅರ್ಥ ಮಾಡ್ಕೊಂಡ ಆ ಕ್ಷಣಕ್ಕೆ ಮುಗಿಲಿಲ್ಲ ಅದರಲ್ಲಿ ಅನೇಕ ಸವಾಲುಗಳು ಬರ್ತವೆ ಈಗ ಆತ್ಮವಿಶ್ವಾಸದ ಅಂದ ಕೂಡಲೇ ನನಗೇ ಒಂದು ಸಾರಿ ಆ್ಯಕ್ಸಿಡೆಂಟ್ ಆಯಿತು ನಮ್ಮ ಆ್ಯಕ್ಸಿಡೆಂಟ್ ಆಯಿತು ಒಂದು ದೊಡ್ಡ ಆ್ಯಕ್ಸಿಡೆಂಟ್ ಆಯಿತು ಅವಾಗ ನನಗೆ ಭಾಳ ದೊಡ್ಡ ಪೆಟ್ಟು ಬಿತ್ತು ಅದು ನನ್ನ ಪರೀಕ್ಷೆಯ ಕಾಲ ನನ್ನ ಆತ್ಮವಿಶ್ವಾಸವನ್ನು ಪರೀಕ್ಷೆ ಮಾಡ್ಕೊಳ್ತಕ್ಕಂಥ ಕಾಲ ಅವತ್ತು ನಾನು ಹೆದರುಕೊಳ್ಳಿಲ್ಲ ಅಂದರೆ ಅದು ಪರಮಾತ್ಮನ ಪ್ರಸಾದ ಅಂದ್ಕೊಂಡೆ ಅದನ್ನು ಒಂದು ಸಾರಿ ನನಗೆ ಡೆಂಗ್ಯೂ ಫೀವರ್ ಬಂತು ಆಗಲೂ ಕೂಡ ನಾನು ಹೆದರ್ಕೊಳ್ಳಲಿಲ್ಲ ಈ ಆರು ಔಷಧಿಗಳನ್ನೇ ಬಳಸ್ಕೊಂಡು ನಾನು ಒಂದೇ ಒಂದು ಕೆಮಿಕಲ್ ಬೇಸ್ಡ್ ಗುಳಿಗೆ ಆಗಲಿ ಇಂಜೆಕ್ಷನ್ ಆಗಲಿ ತಗೊಳ್ಳಾರ್ದ ಹಾಗೆ ಎರಡೂ ಪ್ರಸಂಗಗಳಲ್ಲಿ ಮ್ಯಾನೇಜ್ ಮಾಡಿದೆ ಹುಷಾರು ಮಾಡಿಕೊಂಡೆ ಮೊದಲಿಗಿಂತಲೇ ಹೆಚ್ಚು ಆರೋಗ್ಯವನ್ನು ನಾನು ಪಡ್ಕೊಂಡೆ ಅಂದರೆ ನಾವು ತಿಳ್ಕೊಳ್ಳೋದು ಬೇರೆ ಅದನ್ನು ಅಳವಡಿಸ್ಕೊಳ್ಳೋದು ಬೇರೆ ಇವತ್ತು ಬಹಳ ಜನ ಬಹಳಷ್ಟು ತಿಳ್ಕೊಂಡಿದ್ದಾರೆ ತುಂಬ ತಿಳ್ಕೊಂಡಿದ್ದಾರೆ ಇವತ್ತು ಮೊದಲಿಗಿಂತಲೂ ಬುದ್ಧಿವಂತರಾಗಿದ್ದಾರೆ ಮಾನವರು ವಿದ್ಯಾವಂತರಾಗಿದ್ದಾರೆ ಆದರೆ ಜೀವನದಲ್ಲಿ ಅಳವಡಿಸ್ಕೊಳ್ಳೋ ಪ್ರಸಂಗ ಬಂದಾಗ ಫೇಲ್ ಆ ಫೇಲ್ಯರ್ ಹೆದರಿಕೆ ಅಥವಾ ಎಲ್ಲ ಅನುಕೂಲತೆ ಇದ್ದಾಗ ಯಾಕೆ ರಿಸ್ಕ್ ತೊಗೊಳ್ಳೋದು ರಿಸ್ಕ್ ತಗೊಳಕ್ಕೆ ಯಾರೂ ತಯಾರಿಲ್ಲ ಆದರೆ ಈ ಜಗತ್ತಿನ ನಿಯಮ ಹೇಗಿದೆ ಅಂದರೆ ರಿಸ್ಕ್ ತಗೊಳ್ಲಾರದೆ ಪರಮಾತ್ಮನ ಒಲಿಮೆ ಸಾಧ್ಯ ಇಲ್ಲ ನಮ್ಮ ಆತ್ಮ ಸಾಕ್ಷಾತ್ಕಾರ ಆಗಬೇಕಾದ್ರೆ ಪರಮಾತ್ಮನ ಅನುಭೂತಿ ಉಂಟಾಗಬೇಕಾದ್ರೆ ಎಲ್ಲ ಸುರಕ್ಷತೆ ಇದ್ರೆ ಅದಾಗುತ್ತೆ ಅಂತ ಹೇಳಲಿಕ್ಕಾಗಲ್ಲ ಅದರಿಂದ ನಾನು ಹೇಳೋದು ಆತ್ಮವಿಶ್ವಾಸವನ್ನು ಬೆಳೆಸ್ಕೊಳ್ಳಿ ಆತ್ಮವಿಶ್ವಾಸವನ್ನು ಬೆಳೆಸ್ಕೊಳ್ಳೋ ಮೊದಲನೇ ಮೆಟ್ಟಿಲು ಅಂತಂದ್ರೆ ಸಾವಿಗೆ ಅಂಜದೆ ಇರ್ತಕ್ಕಂಥ ತುಂಬ ಹೆದರ್ಕೊಂತ ಮನುಷ್ಯ ಇವತ್ತು ಇಷ್ಟೆಲ್ಲ ಭದ್ರತೆ ಏನಕ್ಕೆ ಮಾಡ್ಕೊಂಡಿದ್ದಾನೆ ಅಂದ್ರೆ ಸಾವಿನ ಭಯದಿಂದ ಆದರೆ ಸಾವು ಅನ್ನುವಂಥದ್ದು ಅದೊಂದು ಅನಿವಾರ್ಯ ಅಂಗ ಅನ್ನುವಂಥದ್ದನ್ನು ಯಾರು ಒಪ್ತಾ ಇಲ್ಲ ಒಪ್ಕೋಬೇಕಾಗಿದೆ ಹೇಗೆ ರೋಗವನ್ನು ನಾವು ಆಕ್ಸೆಪ್ಟ್ ಮಾಡಿ ಅಂತ ಹೇಳಿದ್ನಲ್ಲ ಹಾಗೆ ಸಾವನ್ನೂ ಕೂಡ ಅದೊಂದು ಅನಿವಾರ್ಯ ಅತಿಥಿ ಹೇಳ್ತಾರಲ್ಲ ಗುರುಜಿ ಹುಟ್ಟು ನಿಶ್ಚಿತ ಸಾವು ಖಚಿತ ಹಾ ಎರಡು ಸತ್ಯ ಅದು ಹುಟ್ಟು ನಿಶ್ಚಿತ ಸಾವು ಖಚಿತ ಆ ಖಚಿತವಾದಂತಹ ಅತಿಥಿ ಬಂದು ಬರೋದಕ್ಕೆ ಹೆದರ್ಕೊಳ್ಳೋದು ಯಾಕೆ ಅದಕ್ಕೆ ನಾವು ಆ ಸಾವಿನ ಭಯವನ್ನು ಕಳಕೊಂಡು ಬದುಕ್ತಕ್ಕಂಥದ್ದು ಬಹಳ ಮುಖ್ಯ ಇಲ್ಲಿ ಈ ಜಗತ್ತಿನಲ್ಲಿ ಯಾರಪ್ಪ ಧೀರ ಅಮೃತಸ್ಯ ಪುತ್ರ ಅಂತ ಕರೀತಾರೆ ಉಪನಿಷತ್ತುಗಳಲ್ಲಿ ಮಾನವರನ್ನು ಅಂದರೆ ಕೆಲವರು ಹೇ ಪಾಪಿ ಮಾನವ ಇಂಥವ್ರಿಗೆ ಶರಣಾಗು ಅಂಥವ್ರಿಗೆ ಶರಣಾಗು ಅಂತ ಹೇಳ್ಬಿಡ್ತಾರೆ ಕೆಲವು ಧರ್ಮಗಳಲ್ಲಿ ಮಾನವನನ್ನು ಪಾಪಿ ಅಂತಲೇ ಶುರು ಮಾಡಿಬಿಡ್ತಾರೆ ಆದರೆ ನಮ್ಮ ಭಾರತೀಯ ಸಂಸ್ಕೃತಿನಲ್ಲಿ ನಮ್ಮ ಹಿಂದಿನ ಸಂಸ್ಕೃತಿ ಏನಿದೆ ವಿಜ್ಞಾನ ವೇದಾಂತ ಸಂಸ್ಕೃತಿ ಅಂತ ಕರೆಯೋಣ ನಾವು ಅದಕ್ಕೆ ಉಪನಿಷತ್ ಸಂಸ್ಕೃತಿ ಅಂತ ಕರೆಯೋಣ ಅದು ನಮ್ಮನ್ನು ಅಮೃತಸ್ಯ ಪುತ್ರ ಅಮೃತ ಪುತ್ರನೇ ಅಂತ ಶುರು ಮಾಡುತ್ತೆ ನೀನು ಅಮೃತ ಪುತ್ರನಪ್ಪ ನಿನ್ನೊಳಗಡೆ ಪರಮಾತ್ಮನ ಅಂಶೀಭೂತ ನಿನ್ನೊಳಗಡೆ ಇದೆ ಯಾಕೆ ನೀನು ಪಾಪಿ ಆಗ್ತೀಯ ಎಲ್ಲ ಪಾಪಗಳನ್ನು ಸುಟ್ಟು ನೀನು ಜಯಿಸಬಹುದು ಅನ್ನುವಂತಹ ಒಂದು ಆತ್ಮವಿಶ್ವಾಸವನ್ನು ನಮಗೆ ಋಷಿಗಳು ಕೊಡ್ತಾರೆ ಓಕೆ ಗುರುಚಿ ನಮ್ಗೆ ಮಾನಸಿಕವಾಗಿ ಕಷ್ಟ ಬರಬಹುದು ಅಥವಾ ದೈಹಿಕವಾಗಿ ಕಷ್ಟ ಬರಬಹುದು ಎಲ್ಲದಕ್ಕೂ ಕೂಡ ಆತ್ಮವಿಶ್ವಾಸವನ್ನ ಬೆಳೆಸ್ಕೋಬೇಕು ಅಂತ ಸಾಕಷ್ಟು ಮಾಹಿತಿನ ತಿಳಿಸ್ಕೊಟ್ಟಿದ್ರೆ ಧನ್ಯವಾದ ನಮಸ್ಕಾರ ವೀಕ್ಷಕರೇ ರೋಗ ಅಂತಕ್ಕಂಥದ್ದು ಈ ಜನರೇಷನ್ ಅಲ್ಲಿ ಮಾತ್ರ ಅಲ್ಲ ಹನ್ನೆರಡನೇ ಶತಮಾನ ಇರ್ಬೋದು ಅಥವಾ ಸೂಕ್ಷ್ಮ ಜೀವಿಗಳು ಹುಟ್ಟಿಕೊಂಡಾಗಲೇನೆ ಈ ಒಂದು ರೋಗಗಳು ಬರ್ತಾ ಇತ್ತು ಅಂತ ಅವರು ತಿಳಿಸ್ಕೊಟ್ಟಿದ್ರು ಹಾಗಾಗಿ ಯಾರು ಕೂಡ ರೋಗ ಬಂದಾಗ ಕುಗ್ಗುವಂಥದ್ದಿಲ್ಲ ಅದಕ್ಕೆ ತಕ್ಕನಾದ ಔಷಧವನ್ನು ತಗೊಂಡು ನಮ್ಮ ಜೀವನದಲ್ಲಿ ಜೀವನದ ಶೈಲಿಯಲ್ಲಿ ಒಂದಷ್ಟು ಮಾರ್ಪಾಡುಗಳನ್ನ ಮಾಡಿಕೊಂಡ್ರೆ ನಾವು ಕೂಡ ಆರೋಗ್ಯತವಾಗಿ ಬದುಕಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ನೋಡ್ತಾ ಇರಿ ಸರಳ ಜೀವನ ಇದು ಮನುಕುಲದ ಬಳಿತಿಗಾಗಿ